ಇದೀಗ ರಕ್ಷಕ್ ಬುಲೆಟ್ ಅವರು ವರ್ತೂರ್ ಸಂತೋಷ್ ಅವರ ಮನೆಗೆ ಬಂದಿದ್ದಾರೆ. ಎಸ್ ಹೌದು, ವರ್ತೂರ್ ಸಂತೋಷ್ ಅವರು ರಕ್ಷಕ್ ಬುಲೆಟ್ ಅವರನ್ನ ಮನೆಗೆ ಬಾರ್ ಮಾಡ್ಕೊಳ್ತಾರೆ. ಬಿಗ್ ಬಾಸ್ ಮನೆ ಒಳಗಡೆ ಒಂದು ಸ್ಪರ್ಧಿಯಾಗಿದ್ರು, ಒಂದು ತಿಂಗಳಿಗೆ ಔಟ್ ಆಗಿ ಹೊರ ಬರ್ತಾರೆ. ಸಾಕಷ್ಟು ಬಿಲ್ಡಪ್ ಅನ್ನ ಕೊಡುವ ಮೂಲಕ ತಾವಾಗೆ ಫೇಮಸ್ ಅನ್ನ ಮಾಡ್ಕೊಂಡಿದ್ದಾರೆ. ಸುತ್ತಮುತ್ತಲು ಹುಡುಗರನ್ನ ಹಾಕೊಂಡು ಓಡಾಡ್ತಿರ್ತಾರೆ. ರಕ್ಷಕ್ ನೋಡೇ ಇರ್ತೀರಾ, ತುಂಬಾ ಅಂದ್ರೆ ತುಂಬಾನೇ ಬಿಲ್ಡಪ್ ಗಳು ಇವರದ್ದು ಜಾಸ್ತಿನೇ ಇರುತ್ತೆ. ಸೊ ಆದ್ರೆ ವರ್ತೂರ್ ಅವರನ್ನಂತೂ ಬೀಟ್ ಮಾಡಕ್ ಆಗಲ್ಲ ಬಿಡಿ. ಆದ್ರೆ ವರ್ತೂರ್ ಅವರು ಮನೆಗೆ ಬಾ ಅಂತ ಕೂಡ ಕರೆದಿರ್ತಾರೆ. ಲಾಸ್ಟ್ ಟೈಮ್ ಫಂಕ್ಷನ್ ಗೂ ಕೂಡ ಬರಕ್ಕೆ ಸಾಧ್ಯವಾಗಿರ್ಲಿಲ್ಲ. ಹೀಗಾಗಿ ಈಗ ವರ್ತೂರ್ ಸಂತೋಷ್ ಅವರ ಒಂದು ಮನೆಗೆ ಬಂದಿದ್ದಾರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಬಿಲ್ಡಪ್ ವ್ಯಕ್ತಿ ರಕ್ಷಕ್ ಬುಲೆಟ್. ರಕ್ಷಕ್ ಸೇನಾ ನಿಜವಾದ ಹೆಸರು ಅಂದ್ರೆ ಬುಲೆಟ್ ಅಂತ ತಂದೆಗೆ ಪ್ರೀತಿಯಿಂದ ಕೊಟ್ಟಂತ ಟೈಟಲ್ ಅನ್ನ ಇವರೇ ಇಟ್ಕೊಂಡ್ಬಿಟ್ಟಿದ್ದಾರೆ. ಸೊ ಒಳ್ಳೆ ರೀತಿಯಲ್ಲೂ ಕೂಡ ಬೆಳಿಬಹುದು. ಆದ್ರೆ ಇವರು ಬಿಲ್ಡಪ್ ಅನ್ನ ಜಾಸ್ತಿ ಕೊಡ್ತಿದ್ದಾರೆ, ಮಾಡಿರೋದು ಒಂದೇ ಸಿನಿಮಾ. ಆದ್ರೆ ಪರವಾಗಿಲ್ಲ ಬಿಡಿ, ಒಟ್ಟಿನಲ್ಲಿ ರಕ್ಷಕ್ ಅವರು ಮನೆಗೆ ಬರ್ತಾರೆ, ವರ್ತೂರ್ ಸಂತೋಷ್ ಅವರು ಸನ್ಮಾನವನ್ನು ಕೂಡ ಮಾಡ್ತಾರೆ. ಅದ್ಭುತವಾದಂತ ಗಿಫ್ಟ್ ಅನ್ನು ಕೂಡ ಇದೀಗ ವರ್ತೂರ್ ಅವರು ರಕ್ಷಕ್ ಬುಲೆಟ್ ಅವರಿಗೆ ಕೊಟ್ಟಿದ್ದಾರೆ. ಸೊ ರಕ್ಷಕ್ ಬುಲೆಟ್ ಅವರು ಬಹಳಷ್ಟು ರೀತಿಯಲ್ಲಿ ಅಂದ್ರೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ್ಮೇಲೂ ಕೂಡ ಸೆನ್ಸೇಷನ್ ಆಗ್ತಾರೆ. ಜೊತೆಗೆ ಬಿಗ್ ಬಾಸ್ ಜೊತೆ ಮತ್ತೆ ಸುದೀಪ್ ಸರ್ ಜೊತೆ ಕೂಡ ಏನೇನೋ ಇಂಟರ್ವ್ಯೂ ನಲ್ಲಿ ಮಾತನಾಡಿ ಆಗ್ಲೂ ಕೂಡ ಸುದೀಪ್ ಸರ್ ಹತ್ರ ಬಯಸ್ಕೊತಾರೆ, ಅದನ್ನು ಕೂಡ ನೋಡಿರ್ತಾರೆ ಬಿಗ್ ಬಾಸ್ ಫಿನಾಲೆ ವೇದಿಕೆಯಲ್ಲಿ. ಸೊ ರೀತಿಯಲ್ಲ ಬಹಳಷ್ಟು ರೀತಿಯಲ್ಲಿ ವರ್ತೂರ್ ಅವರ ಮತ್ತು ರಕ್ಷಕ್ ಅವರ ಒಂದು ಬಾಂಧವ್ಯ ಇದೇ ರೀತಿ ಇರಲಿ ಎಂಬುದು ಅಭಿಮಾನಿಗಳ ಆಸೆ. ರಕ್ಷಕ್ ಅವರು ಕೂಡ ಅಷ್ಟೇನೆ ಬುಲೆಟ್ ಇವ್ರನ್ನ ವರ್ತೂರ್ ಸಂತೋಷ್ ಅವ್ರನ್ನ ಅಣ್ಣ ಅಂತ ತುಂಬಾನೇ ಪ್ರೀತಿಯಿಂದ ಕಾಣ್ತಾರೆ. ಯಾಕಂದ್ರೆ ಮುಂಚೆನೂ ಕೂಡ ರಕ್ಷಕ್ ಬುಲೆಟ್ ಅವರಿಗೆ ವರ್ತೂರ್ ಅವರ ಒಂದು ಪವರ್ ಆಗಿರಬಹುದು, ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಎಲ್ಲವೂ ಕೂಡ ನೋಡಿದ್ರು. ಹೀಗಾಗಿ ಒಳಗಡೆ ಬಂದ್ಮೇಲಂತೂ ಫುಲ್ ಖುಷಿ ಆಗ್ಬಿಡ್ತಾರೆ. ಬಹಳಷ್ಟು ರೀತಿಯಲ್ಲಿ ಅಣ್ಣ ನೀವು ಬಂದಿದ್ದು ತುಂಬಾನೇ ಖುಷಿ ಆಯ್ತು ಹಾಗೆ ಹೀಗೆ ಅಂತೆಲ್ಲ ಮಾತನಾಡಿಸ್ತಾರೆ.